ವಿದ್ಯಾರ್ಥಿಗಳೇ, ಈ ನಮ್ಮ ಮುಂದೆ ಇರತಕ್ಕಂಥ ಚಿತ್ರಪಟದಲ್ಲಿ ನಾವು ವಿವಿಧ ಬಗೆಯ ಹಣ್ಣುಗಳನ್ನು ಗಮನಿಸ್ತಾ ಇದ್ದೇವೆ. ಎಲ್ಲರೂ ನಾವು ದಿನನಿತ್ಯ ಜೀವನದಲ್ಲಿ ಅನೇಕ ಬಗೆಯ ಹಣ್ಣುಗಳನ್ನು ನಮ್ಮ ಆಹಾರ ಪದಾರ್ಥವಾಗಿ ಬಳಸುತ್ತೇವೆ. ಈ ವಿವಿಧ ಬಗೆಯ ಹಣ್ಣುಗಳ ರುಚಿಗಳು ಕೂಡ ವೈವಿಧ್ಯಮಯವಾಗಿರುತ್ತವೆ. ಕೆಲವು ಹಣ್ಣುಗಳು ಸಿಹಿಯಾಗಿರುತ್ತವೆ, ಇನ್ನು ಕೆಲವು ಹಣ್ಣುಗಳು ಕಿತ್ತಳೆ ಮತ್ತು ನಿಂಬೆ ಹಣ್ಣಿನಂತೆ ಹುಳಿಯಾಗಿರುತ್ತವೆ, ಕೆಲವು ಸೇಬು ಮತ್ತು ಸ್ಟ್ರಾಬೆರಿಯಂತೆ ಸಿಹಿಯಾಗಿರುತ್ತವೆ. ಮಾವಿನ ಹಣ್ಣು ಮಿಶ್ರಿತ ರುಚಿಯನ್ನು ಹೊಂದಿರುತ್ತದೆ, ನೆಲ್ಲಿಕಾಯಿ ಹುಳಿ ರುಚಿಯನ್ನು ಹೊಂದಿರುತ್ತದೆ. ಪೈನಾಪಲ್ ಅನ್ನು ನಾವು ಸಿಹಿ ನೋಡಿದಾಗ ಅದು ಕೂಡ ಹುಳಿ ಸಿಹಿ ಮಿಶ್ರಿತ ರುಚಿಯನ್ನು ಹೊಂದಿರುತ್ತದೆ. ಹೀಗೆ ವಿವಿಧ ಆಹಾರ ಪದಾರ್ಥಗಳು ಬೇರೆ ಬೇರೆ ರೀತಿಯಾದ ವೈವಿಧ್ಯಮಯವಾದ ರುಚಿಯನ್ನು ಒಳಗೊಂಡಿರುತ್ತವೆ. ಈ ಆಹಾರ ಪದಾರ್ಥಗಳ ಸಿಹಿತನ, ಹುಳಿತನ ಮತ್ತು ಮಿಶ್ರಿತ ರುಚಿಗೆ ಅವುಗಳಲ್ಲಿರ್ತಕ್ಕಂಥ ಬೇರೆ ಬೇರೆ ಪದಾರ್ಥಗಳು ಕಾರಣವಾಗಿರುತ್ತವೆ. ಹೌದಲ್ಲೇ ವಿದ್ಯಾರ್ಥಿಗಳೇ? ಇಂತಹ ನಾವು ದಿನನಿತ್ಯ ಜೀವನದಲ್ಲಿ ಸೇವಿಸತಕ್ಕಂಥ ಅನೇಕ ಬಗೆಯ ಹಣ್ಣುಗಳು ಸಾಮಾನ್ಯವಾಗಿ ಹುಳಿ ರುಚಿಯನ್ನು ಹೊಂದಿರುತ್ತವೆ. ಈ ಹುಳಿ ರುಚಿಗೆ ಕಾರಣ ಏನು ಎನ್ನುವುದನ್ನು ನಾವು ನಮ್ಮ ಪ್ರಾಥಮಿಕ ತರಗತಿಗಳಲ್ಲಿ ಓದಿ ತಿಳಿದುಕೊಂಡಿದ್ದೇವೆ ಅಲ್ಲವೇ ವಿದ್ಯಾರ್ಥಿಗಳೇ? ಅದೇ ರೀತಿ 8ನೇ ತರಗತಿಯಲ್ಲಿ ನಾವು ಕೂಡ ಆಹಾರ ಪದಾರ್ಥಗಳ ಹುಳಿಗೆ ಕಾರಣವೇನು ಅನ್ನುವುದನ್ನು ಅರಿತುಕೊಂಡಿದ್ದೇವೆ. ಮೊದಲೇ ವಿದ್ಯಾರ್ಥಿಗಳೇ, ಆದುದರಿಂದ ಈ ಆಹಾರ ಪದಾರ್ಥಗಳ ಹುಳಿಗೆ ಸಾಮಾನ್ಯವಾಗಿ ಅವುಗಳಲ್ಲಿರ್ತಕ್ಕಂಥ ಆಮ್ಲಗಳು ಎಂಬ ಪದಾರ್ಥಗಳು, ರಾಸಾಯನಿಕಗಳು ಕಾರಣವಾಗಿರುತ್ತವೆ. ಇಂಥ ಆಮ್ಲಗಳ ಬಗ್ಗೆ ನಾವು ಈ ಒಂದು ಅಧ್ಯಾಯದಲ್ಲಿ ಅರಿತುಕೊಳ್ಳೋಣ ವಿದ್ಯಾರ್ಥಿಗಳೇ. ನಿಮ್ಮ ಮುಂದೆ ಇನ್ನೊಂದು ಚಿತ್ರಪಟವಿದೆ ವಿದ್ಯಾರ್ಥಿಗಳೇ. ಈ ಚಿತ್ರಪಟದಲ್ಲಿ ವಿವಿಧ ತರಕಾರಿಗಳಿವೆ. ಈ ತರಕಾರಿಗಳು ಕೂಡ ವೈವಿಧ್ಯಮಯವಾದ ರುಚಿಯನ್ನು ಹೊಂದಿರುತ್ತವೆ. ಕೆಲವು ಸಪ್ಪೆಯಾಗಿರುತ್ತವೆ, ಕೆಲವು ಹುಳಿಯಾಗಿರುತ್ತವೆ, ಕೆಲವು ಕಹಿಯಾಗಿರುತ್ತವೆ, ಕೆಲವು ಘಾಟು ವಾಸನೆಯನ್ನು ಹೊಂದಿರುತ್ತವೆ ಮತ್ತು ಕೆಲವು ಖಾರವಾಗಿರುತ್ತವೆ. ಹೌದಲ್ಲವೇ? ಈ ತರಕಾರಿಗಳಲ್ಲಿಯೂ ಕೂಡ ರುಚಿಯಲ್ಲಿನ ವೈವಿಧ್ಯತೆಯನ್ನು ಗಮನಿಸಬಹುದು. ಇಂಥ ತರಕಾರಿಗಳ ಸಿಹಿತನ, ಹುಳಿತನ, ಕಹಿತನ, ಘಾಟು ವಾಸನೆಗೆ ಅವುಗಳಲ್ಲಿರುವ ರಾಸಾಯನಿಕಗಳೇ ಕಾರಣ. ನಾವಿಲ್ಲಿ ಗಮನಿಸಬಹುದು, ಏನ್ ಗಮನಿಸ್ತಾ ಇದ್ದೇವೆ ಇಲ್ಲಿ? ಇಲ್ಲಿರ್ತಕ್ಕಂಥ ಒಂದು ಪದಾರ್ಥ ಸಾಮಾನ್ಯವಾಗಿ ಹಾಗಲಕಾಯಿ. ಹಾಗಲಕಾಯಿ ಅಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳು, ಮಕ್ಕಳು ಅದನ್ನ ಆಹಾರ ಪದಾರ್ಥಗಳಿಂದ ದೂರವಿಡುವುದೇ ಹೆಚ್ಚು. ಕಹಿಯಾಗಿರುವುದು ದೇಹಕ್ಕೆ ಒಳ್ಳೆಯದು ವಿದ್ಯಾರ್ಥಿಗಳೇ. ನಾವು ಕಹಿಯಾಗಿರುವ ಆಹಾರ ಪದಾರ್ಥಗಳನ್ನು ಕೂಡ ಗಮನಿಸ್ತೇವೆ, ಆಹಾರ ಪದಾರ್ಥಗಳನ್ನು ಸೇವಿಸ್ತೇವೆ. ಈ ಕಹಿತನಕ್ಕೆ, ಆಹಾರ ಪದಾರ್ಥಗಳ ಕಹಿತನಕ್ಕೆ ಕಾರಣ ಏನು ಅನ್ನುವುದನ್ನ ನಾವು ಪ್ರಾಥಮಿಕ ತರಗತಿಗಳಲ್ಲೇ ಅರಿತುಕೊಂಡಿದ್ದೇವೆ. ಹೌದಲ್ಲವೇ? ಹಾಗಾದರೆ ಈ ಕಹಿತನಕ್ಕೆ ಕಾರಣವೇನೆಂದರೆ ಅವುಗಳಲ್ಲಿರುವ ಪ್ರತ್ಯಾಮ್ಲಗಳೆಂಬ ರಾಸಾಯನಿಕಗಳು. ಈ ಅಧ್ಯಾಯದಲ್ಲಿ ಇಂಥ ಪ್ರತ್ಯಾಮ್ಲಗಳ ಬಗ್ಗೆಯೂ ಕೂಡ ನಾವು ಅರಿತುಕೊಳ್ಳುತ್ತೇವೆ ವಿದ್ಯಾರ್ಥಿಗಳೇ. ಇನ್ನೊಂದು ಚಿತ್ರಪಟವನ್ನು ನಾವು ನೋಡೋಣ ವಿದ್ಯಾರ್ಥಿಗಳೇ. ಇಲ್ಲಿ ಕೆಲವು ಮಾಂಸ ಪದಾರ್ಥಗಳಿವೆ. ಕೋಳಿ ಇದೆ, ಮೀನಿದೆ, ಬೀಫ್ ಇದೆ ಅಂದ್ರೆ ದನದ ಮಾಂಸವಿದೆ, ಅನ್ನವಿದೆ, ಉಪ್ಪಿದೆ, ಬೆಳ್ಳುಳ್ಳಿ ಇದೆ. ಈ ಎಲ್ಲಾ ಪದಾರ್ಥಗಳ ರುಚಿ ನಮಗೆ ಗೊತ್ತಿದೆ ವಿದ್ಯಾರ್ಥಿಗಳೇ. ಈ ಮಾಂಸ ಪದಾರ್ಥಗಳು, ಯಾವುದೇ ಮಾಂಸ ಪದಾರ್ಥಗಳಾಗಿರಲಿ, ಅವುಗಳನ್ನು ನಾವು ಯಾವುದೇ ಸಾಂಬಾರ್ ಪದಾರ್ಥಗಳು ಉಪ್ಪನ್ನು ಬೆರೆಸದೆ ತಿಂದಾಗ ಅವುಗಳು ಸಾಮಾನ್ಯವಾಗಿ ಸಪ್ಪೆ ರುಚಿಯನ್ನು ಹೊಂದಿರುತ್ತವೆ. ಈ ಸಪ್ಪೆ ರುಚಿಗೂ ಕೂಡ ಅವುಗಳಲ್ಲಿರುವ ಒಂದು ಪದಾರ್ಥ ಕಾರಣವಾಗಿರುತ್ತದೆ. ಅದೇ ರೀತಿ ನಾವು ಅನ್ನಕ್ಕೆ ಉಪ್ಪು ಬೆರೆಸದೆ, ಸಾಂಬಾರ್ ಬೆರೆಸದೆ ತಿಂದಾಗ ಅನ್ನವೂ ಕೂಡ ಏನಾಗಿರುತ್ತದೆ? ಸಪ್ಪೆಯಾಗಿರುತ್ತದೆ. ಇನ್ನು ಈ ಉಪ್ಪು, ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ದೇವರಿಲ್ಲ ಅಂತ ನಾವು ನಮ್ಮ ಆಡು ಭಾಷೆಯಲ್ಲಿ ಒಂದು ಗಾದೆ ಮಾತನ್ನು ಬಳಸ್ತೇವೆ. ಹೌದಾ? ಈ ಉಪ್ಪನ್ನು ಹಾಕಿದಾಗ ಎಲ್ಲಾ ಆಹಾರ ಪದಾರ್ಥಗಳಿಗೂ ರುಚಿ ಲಭಿಸುತ್ತದೆ. ಹೌದಲ್ಲವೇ? ಅದೇ ರೀತಿ ಈ ಬೆಳ್ಳುಳ್ಳಿಯನ್ನು ಗಮನಿಸಿ. ಈ ಬೆಳ್ಳುಳ್ಳಿಯನ್ನು ಎಂದಾದರೂ ನಾವು ಜಜ್ಜಿ ಹಾಗೆಯೇ ತಿಂದಾಗ ಅದು ಸಾಮಾನ್ಯವಾಗಿ ಘಾಟು ವಾಸನೆಯನ್ನು ಹೊಂದಿರುವುದರ ಜೊತೆಗೆ ನಮ್ಮ ಬಾಯಿಯಲ್ಲಿ ಸ್ವಲ್ಪ ಉಪ್ಪಿನ ರುಚಿಯನ್ನು ಕೂಡ ನಮಗೆ ಒದಗಿಸಿಕೊಡುತ್ತದೆ. ಹೀಗೆ ಈ ಉಪ್ಪು ಕೂಡ ಸಾಮಾನ್ಯವಾಗಿ ವೈಜ್ಞಾನಿಕವಾಗಿ ನಾವು ಇದನ್ನ ಲವಣ ಎಂದು ಕರೆಯುತ್ತೇವೆ. ಲವಣಗಳು ಕೂಡ ನಮ್ಮ ಆಹಾರದ ಪ್ರಮುಖವಾದ ಭಾಗಗಳಾಗಿವೆ. ಹೌದಲ್ಲ ವಿದ್ಯಾರ್ಥಿಗಳೇ? ಹಾಗಾದ್ರೆ ಈ ಅಧ್ಯಾಯದಲ್ಲಿ ನಮ್ಮ ಆಹಾರದಲ್ಲಿ ಬಳಸತಕ್ಕಂಥ ವಿವಿಧ ಆಹಾರ ಪದಾರ್ಥಗಳಲ್ಲಿರುವ ಆಮ್ಲಗಳಾಗಿರ್ಬೋದು, ಪ್ರತ್ಯಾಮ್ಲಗಳಾಗಿರ್ಬೋದು ಅಥವಾ ಲವಣಗಳಾಗಿರ್ಬೋದು, ಈ ಕೇವಲ ಆಹಾರ ಪದಾರ್ಥಗಳಷ್ಟೇ ನಾವು ಇವುಗಳನ್ನು ಬಳಸುವುದಿಲ್ಲ. ಇದಕ್ಕಿಂತಲೂ ಮಿಗಿಲಾಗಿ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳನ್ನ ನಮ್ಮ ಜೀವನದ ವಿವಿಧ ಹಂತಗಳಲ್ಲಿ ನಾವು ಅವುಗಳ ಉಪಯೋಗಗಳನ್ನ, ಅನುಕೂಲತೆಗಳನ್ನ, ಅನ್ವಯಗಳನ್ನು ನಾವು ಮಾಡುತ್ತೇವೆ, ಬಳಸುತ್ತೇವೆ. ಆದ್ದರಿಂದ ಈ 10ನೇ ತರಗತಿಯ 2ನೇ ಅಧ್ಯಾಯವಾಗಿರತಕ್ಕಂಥ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಎನ್ನುವ ಒಂದು ಅಧ್ಯಾಯದ ಬಗ್ಗೆ ನಾವೀಗ ಅರಿತುಕೊಳ್ಳೋಣ ವಿದ್ಯಾರ್ಥಿಗಳು. ಹೌದಲ್ಲವೇ? ಈ ಇಲ್ಲಿಯವರೆಗೆ ನೀವು ಆಮ್ಲ, ಪ್ರತ್ಯಾಮ್ಲ ಮತ್ತು ಲವಣಗಳ ಬಗ್ಗೆ ತಿಳಿದುಕೊಂಡಿರ್ತಕ್ಕಂಥ ಕೆಲವು ಅಂಶಗಳ ಬಗ್ಗೆ ನಾನು ಒಂದೆರಡು ಸರಳವಾದ ಪ್ರಶ್ನೆಗಳನ್ನು ನಿಮಗೆ ಕೊಡಲು ಬಯಸ್ತೇನೆ ವಿದ್ಯಾರ್ಥಿಗಳೇ. ನೀವೆಲ್ಲರೂ ಇದಕ್ಕೆ ಸಿದ್ಧರಾಗಿದ್ದೀರಾ?
ಹಾಗಾದ್ರೆ ನಿಮ್ಮ ನೋಟ್ ಪುಸ್ತಕವನ್ನು ತೆಗೆದುಕೊಳ್ಳೆ ಮತ್ತು ನಾನು ಕೊಟ್ಟಿರತಕ್ಕಂಥ ಎರಡು ಸರಳವಾದ ಪ್ರಶ್ನೆಗಳಿಗೆ ಉತ್ತರಿಸಿ ನೋಡೋಣ. ಮೊದಲನೇ ಪ್ರಶ್ನೆ, ನಮ್ಮ ದಿನನಿತ್ಯ ಜೀವನದಲ್ಲಿ ಆಮ್ಲಗಳನ್ನು ಒಳಗೊಂಡಿರುವ ಒಂದು ನಾಲ್ಕು ಹಣ್ಣುಗಳ ಹೆಸರುಗಳನ್ನು ಬರೆಯಿರಿ. ಎರಡನೇ ಪ್ರಶ್ನೆ, ನಮ್ಮ ಆಹಾರದಲ್ಲಿ ಸಾಮಾನ್ಯವಾಗಿ ಕಹಿ ರುಚಿಯನ್ನು ಹೊಂದಿರತಕ್ಕಂಥ ಒಂದು ತರಕಾರಿಯನ್ನು ಹೆಸರಿಸಿ. ಅದೇ ರೀತಿಯಾಗಿ ವಿವಿಧ ಆಹಾರ ಪದಾರ್ಥಗಳ ರುಚಿಯನ್ನು ಬಳಸಲು ಅಥವಾ ಹೆಚ್ಚಿಸಲು ನಾವು ಸಾಮಾನ್ಯವಾಗಿ ಬಳಸುವ ಲವಣದ ಸಾಮಾನ್ಯ ಹೆಸರು ನಿಮಗೆ ಗೊತ್ತಿದೆಯೇ? ಈ ಮೂರು ಪ್ರಶ್ನೆಗಳಿಗೆ ಉತ್ತರಿಸಿ ವಿದ್ಯಾರ್ಥಿಗಳೇ. ಮುಂದಿನ ಹಂತದಲ್ಲಿ ನಾವು ಈ ಪಾಠದಲ್ಲಿ ಬರತಕ್ಕಂಥ ಪ್ರಮುಖವಾದ ಕಲಿಕಾಂಶಗಳು ಯಾವಿವೆ ಅನ್ನುವುದರ ಬಗ್ಗೆ ನಾವು ಗಮನಿಸೋಣ.